लाइक शेर सब्सक्राइब नमस्कार एल्लरिगू नानु चिक्कन हुडुग सो इवत्तु नेन्ने मोन्ने नानु निमगे पी आर हेगे तगोळ्ळोदु आस्ट्रेलियादु मत्ते अदक्के एष्टु पॉइंट्स टेबल अंद्रे एष्टु पॉइंट्स बेकु अंत हेळि पॉइंट्स टेबल वीडियो माडिदे सो यारादरू नोडिरा अंद्रे प्लीज नानु केळगडे डिस्क्रिप्शन अल्लि कोड्तीनि लिंक प्लीज चेक माडि फुल प्रोसेस नानु हेगे माडोदु अंत हेळि सो निमगे लिंक हाकिदीनि केळगडे मत्ते पॉइंट्स नीवु हेगे क्यालक्युलेट माडबेकु पी आर गोस्कर एष्टु पॉइंट्स बेकु अंत अदन्नु सह लिंक केळगे हाक्तीनि सो चेक माड्कोळ्ळि सरि बन्नि इवत्तिन वीडियोवन्नु अल्लिवरेगू इन्नु नन्न चानल् गे यार सब्स्क्रैब् माड्कोळ्ळि प्लीज सब्स्क्रैब् माड्कोळ्ळि सपोर्ट् माडि सो इन्नु ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತೇನಂದರೆ ಸೊ ಪಿ ಆರ್ ಸಿಕ್ಕಿದ ಮೇಲೆ ಆಸ್ಟ್ರೇಲಿಯಾಗೆ ನಾವು ಏನಕ್ಕೆ ಹೋಗಬೇಕು ಅಂದರೆ ಏನೇನು ಬೆನಿಫಿಟ್ಸ್ ಇದೆ ಆಸ್ಟ್ರೇಲಿಯಾಗೆ ಏನಕ್ಕಾಗಿ ನಾವು ಪಿ ಆರ್ ತಗೋಬೇಕು ಅದ್ರ ಬಗ್ಗೆನೇ ಮಾತಾಡ್ತೀವಿ 10 ಪಾಯಿಂಟ್ಸ್ ಇದೆ ಸೊ ಇದಕ್ಕೋಸ್ಕರ ನಾವು ಆಸ್ಟ್ರೇಲಿಯಾಗೆ ಹೋಗಬೇಕು ನಿಮಗೆ ಇಷ್ಟ ಆದರೆ ಖಂಡಿತ ನೀವು ಅಪ್ಲೈ ಮಾಡಿ ಇದು 10 ಪಾಯಿಂಟ್ಸ್ ನನಗಂತೂ ತುಂಬ ಕ್ಯೂರಿಯಸ್ ಆಗಿದೆ ಇಂಟ್ರೆಸ್ಟ್ ಆಗಿದೆ ಬಟ್ ಆಪರ್ಚುನಿಟಿ ನಾನು ನೋಡೋಣ ಟ್ರೈ ಮಾಡೋಣ ಫ್ಯೂಚರ್ಲ್ಲಿ ಆಗುತ್ತೇನೆ ಅಂಥೇಳಿ ಸರಿನಾ ನೀವು ಟ್ರೈ ಮಾಡಿ ನಾನು ಟ್ರೈ ಮಾಡಿ ಯಾವ ಫಸ್ಟ್ ಹೋಗ್ತೀರಾ ಮೆಸೇಜ್ ಮಾಡೋಣ ಸರಿನಾ ಓಕೆ ಬನ್ನಿ ಫಸ್ಟ್ ಬಂದುಬಿಟ್ಟು ನೀವು ಪಿ ಆರ್ ಸಿಕ್ಕಿ ನೀವು ಆಸ್ಟ್ರೇಲಿಯಾಗೆ ಹೋಗಿದ್ರೆ ನಿಮಗೊಂದು ಟ್ರಾವೆಲ್ಲು ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ಆಸ್ಟ್ರೇಲಿಯಾ ಒಳಗೆ ಮತ್ತೆ ಬಂದುಬಿಟ್ಟು ನೀವು ವರ್ಕ್ ಮಾಡ್ಬೋದು ಎಲ್ಲರೂ ವರ್ಕ್ ಮಾಡ್ಬೋದು ನೀವು ಎಲ್ಲರೂ ನೀವು ಸ್ಟೇ ಮಾಡ್ಬೋದು ಸೊ ಇದೆಲ್ಲ ಫುಲ್ ಫ್ರೀ ನಿಮಗೆ ಪಿ ಆರ್ ಸಿಕ್ಕಿದ ಮೇಲೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಸ್ಟಡಿ ಎನಿ ಕೋರ್ಸ್ ನೀವೇನಾದ್ರು ಓಕೆ ಓದೇನ ಇಂಡಿಯಾದಂತೂ ಕೋರ್ಸ್ ಮಾಡೋಕ್ಕಾಗಲ್ಲ ಇಲ್ಲಾದ್ರೂ ಏನಾದರೂ ಕೋರ್ಸ್ ಮಾಡೋಣ ಅಂತ ನೀವು ಏನಾದ್ರು ಪ್ಲಾನ್ ಮಾಡಿದರೆ ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನಾದರೂ ಕೋರ್ಸ್ ನೀವು ಮಾಡಬೇಕು ಅಂದರೆ ಖಂಡಿತವಾಗಿ ನೀವು ಮಾಡ್ಬೋದು ಅದರಲ್ಲಿ ಏನು ಅಬ್ಜೆಕ್ಷನ್ ಇಲ್ಲ ಯಾಕೆ ನೀವು ಪಿ ಆರ್ ಹೋಲ್ಡರ್ಸು ಸೊ ಹಾಗಾಗಿ ನೀವು ಖಂಡಿತವಾಗಿ ಏನಾದರೂ ಕೋರ್ಸ್ ಎಜುಕೇಷನ್ ನೀವು ಕಂಟಿನ್ಯೂ ಮಾಡ್ಬೋದು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಂದರೆ ಅದು 2 ವರ್ಷ ಆದಮೇಲೆ ಸಿಗುತ್ತೆ ಅಲ್ಲಿ ಏನೇನು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಎಲ್ಲ ಆಸ್ಟ್ರೇಲಿಯಾ ಆಸ್ ಪರ್ ಗೌರ್ಮೆಂಟ್ ಲಾ ಇರುತ್ತೆ ಅದೆಲ್ಲ 2 ವರ್ಷ ಆದಮೇಲೆ ನಿಮಗೆ ಸಿಗುತ್ತೆ ಸರಿನಾ ನೆಕ್ಸ್ಟ್ ಬಂದುಬಿಟ್ಟು ಸ್ಪಾನ್ಸರ್ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ನ ನೀವು ಕರ್ಕೊಂಬರ್ಬೋದು ಈಗ ಓಕೆ ನೀವು ಒಬ್ಬರೇ ಬಂದಿದ್ದೀರಾ ವೈಫ್ ಕರ್ಕೊಂಬಂದಿರಲಿಲ್ಲ ವೈಫ್ ಬಂದು ಹಸ್ಬೆಂಡ್ ಕರ್ಕೊಂಬಂದಿಲ್ಲ ಏನೋ ಸಮಸ್ಯೆ ಆಯಿತು ಅಂದರೆ ಆಮೇಲೆ ಕರ್ಕೊಂಬರ್ಬೋದು ಇಲ್ಲ ನಿಮ್ಮ ಅಪ್ಪ ಅಮ್ಮನ ವಿಸಿಟಲ್ಲಿ ಕರ್ಕೊಂಬರ್ಬೋದು ಇಲ್ಲ ನಿಮ್ಮ ತಮ್ಮ ಆ ಥರ ಏನಾದರೂ ನೀವು ತಮ್ಮ ತಂಗಿ ಏನಾದರೂ ಇದ್ದರೆ ನೀವು ಸ್ಪಾನ್ಸರಲ್ಲಿ ಇಷ್ಟು ವಿಸಿಟ್ ವೀಸಾದಲ್ಲಿ ಕರ್ಕೊಂಬರ್ಬೋದು ಸೊ ಅದ್ರ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಸೊ ಯಾರನ್ನು ಕರ್ಕೊಂಬರ್ಬೋದು ಎಷ್ಟು ದಿನ ಇರ್ಬೋದು ಯಾವ ವೀಸಾ ಅಂತ ನಿಮಗೆ ಡೀಟೇಲ್ಡ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ಅವಾಗ ನಾನು ಖಂಡಿತವಾಗಿ ಅದ್ರ ಬಗ್ಗೆ ನಾನು ಸರ್ಚ್ ಮಾಡಿ ಅದರಲ್ಲಿ ನನಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ ಸೊ ನಾನು ಪೂರ್ತಿ ಡೀಟೇಲ್ನ ಚೆಕ್ ಮಾಡ್ಕೊಂಡು ನಾನು ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಸರಿನಾ ನೆಕ್ಸ್ಟ್ ಬಂದುಬಿಟ್ಟು ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ಬೋದು ನೀವು ಸೊ ನೀವು ಪಿ ಆರ್ ಸಿಕ್ಕಿ ಒಂದು 2 ವರ್ಷ ಆದಮೇಲೆ ನಿಮಗೆ ಸೋಷಿಯಲ್ ಬೆನಿಫಿಟ್ಸ್ ಸಿಗೋಕೆ ಸ್ಟಾರ್ಟ್ ಆದಮೇಲೆ ನೀವು ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ಬೋದು ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಆಸ್ಟ್ರೇಲಿಯಾದ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡೋ ಅವಕಾಶ ಸಿಗುತ್ತೆ ಅಂದರೆ ಸೊ ನೀವು ಅಪ್ಲೈ ಮಾಡಿ ನಿಮ್ಗೆ ಸಿಕ್ತು ಅಂದರೆ ಫುಲ್ ಸೆಟ್ಲ್ ಅಲ್ಲೇ ನೀವು ಅನ್ನೇ ಆಲ್ಮೋಸ್ಟ್ ಸೆಟ್ಲೇ ನೀವು ಸೆಟ್ಲ್ ಆಗಿರ್ತೀರ ಸೊ ಅದರಲ್ಲೂ ಗೌರ್ಮೆಂಟ್ ಅಂದರೆ ಇನ್ನೂ ತುಂಬ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಸರಿನಾ ನೆಕ್ಸ್ಟ್ ಬಂದುಬಿಟ್ಟು ನೀವು ನ್ಯೂಜಿಲ್ಯಾಂಡ್ ಟ್ರಾವೆಲ್ ಮಾಡಿ ಇದೊಂದು ನೋಡಿ ಇನ್ನೊಂದು ಕಂಟ್ರಿ ಟ್ರಾವೆಲ್ ಮಾಡ್ಬೋದು ವಿತೌಟ್ ವೀಸಾ ಮತ್ತು ವರ್ಕು ಸಹ ಮಾಡ್ಬೋದು ಇದು ಓಕೆ ಬೇರೆ ಕಂಟ್ರಿಲೆಲ್ಲ ಯುರೋಪ್ ಕಂಟ್ರಿಲೆಲ್ಲ ಟ್ರಾವೆಲ್ ಮಾಡ್ಬೋದು ಇರುತ್ತೆ ಸೊ ಕೆಲವೊಂದು ಕಂಟ್ರಿಲಿ ಸೊ ನಿಮ್ಗೆ ವರ್ಕ್ ಮಾಡೋ ಆಪ್ಷನ್ಸ್ ಇಲ್ಲ ಬಟ್ ಇಲ್ಲಿ ಮಾತ್ರ ನಿಮಗೆ ಸೊ ನ್ಯೂಜಿಲ್ಯಾಂಡ್ಗೆ ಹೋಗಿ ವರ್ಕು ಸಹ ಮಾಡ್ಬೋದು ಅದೊಂದು ತುಂಬ ಬೆನಿಫಿಟ್ ನಿಮಗೆ ಇಲ್ಲಿ ಇಷ್ಟ ಆಗಲ್ಲ ಅಲ್ಲೋಗಿ ಸ್ವಲ್ಪ ದಿನ ವರ್ಕ್ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ಬೋದು ಇದೇ ಥರ ನೀವು ಆಟಾಡ್ಬೋದು 2 ಕಂಟ್ರಿ ನಿಮ್ಮ ಸ್ವಂತ ಕಂಟ್ರಿ ಥರನೇ ನೀವು ಇದು ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫ್ರೀ ಮೆಡಿಕಲ್ ಇನ್ಶೂರೆನ್ಸ್ ನೀವು ಬೇರೆ ಪಿ ಆರ್ ಇಲ್ಲಾಂದರೆ ವರ್ಕ್ ಪರ್ಮಿಟಲ್ಲಿ ಹೋದರೆ ಸೊ ಮೆಡಿಕಲ್ ಇನ್ಶೂರೆನ್ಸಿಗೆ ನೀವು ಪೇ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಫ್ರೀ ಮೆಡಿಕಲ್ ಇನ್ಶೂರೆನ್ಸ್ ಪಿ ಆರ್ ಆಗಿರೋದ್ರಿಂದ ಫ್ರೀ ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ ಮತ್ತು ನಿಮಗೆ ಒಂದು 5 ವರ್ಷ ಪಿ ಆರ್ ಆದಮೇಲೆ ನಿಮಗೆ ಆಸ್ಟ್ರೇಲಿಯನ್ ಸಿಟಿಜನ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದು ಒಂದು 5 ವರ್ಷ ಆದಮೇಲೆ ಸ್ಟಾರ್ಟಿಂಗೇ ಸಿಗೋಲ್ಲ ನಿಮಗೆ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಸಿಟಿಜನ್ಶಿಪ್ಪಿಗೆ ಅಪ್ಲೈ ಮಾಡೋದಂದರೆ ನಿಮ್ಮ ಪಾಸ್ಪೋರ್ಟು ನಮ್ದು ಇಂಡಿಯನ್ ಪಾಸ್ಪೋರ್ಟ್ ನೀವು ಹ್ಯಾಂಡ್ ಓವರ್ ಮಾಡಿ ಸೊ ಅಲ್ಲೇ ಪಾಸ್ಪೋರ್ಟ್ ನೀವು ತೊಗೊಳ್ಬೋದು ಅವಾಗ ನೀವು ಅಲ್ಲೇ ಸಿಟಿಜನ್ ಆಗ್ತೀರ ನೀವು ವೋಟ್ ಮಾಡ್ಬೋದು ಎಲ್ಲ ಸ್ಪೆಸಿಲಿಟೀಸ್ ನಿಮಗಿರುತ್ತೆ ಪಾಸ್ಪೋರ್ಟ್ ಸಿಗುತ್ತೆ ವೋಟರ್ ನಿಮಗೆ ರೈಟ್ಸ್ ಇರುತ್ತೆ ನಿಮಗೆ ವೋಟ್ ಮಾಡ್ಬೋದು ನೀವು ಎಲೆಕ್ಷನ್ಗೆಲ್ಲ ಅದೆಲ್ಲ ತುಂಬ ರೈಟ್ಸ್ ಇರುತ್ತೆ ಮತ್ತು ನಿಮಗೆ ಎಜುಕೇಷನ್ ಲೋನು ಸಬ್ಸಿಡಿ ಸಿಗುತ್ತೆ ನಿಮಗೆ ಪಿ ಆರ್ ಸಿಕ್ಕಿದ್ಮೇಲೆ ನೀವು ಎಜುಕೇಷನ್ ನೀವು ಏನಾದ್ರು ಕೋರ್ಸ್ ಏನಾದ್ರು ಮಾಡ್ತೀರಾ ಇಲ್ಲ ಏನಾದ್ರು ಮಾಡ್ತೀರಾ ಅಂತ ನೀವು ಪ್ಲಾನ್ ಮಾಡಿದರೆ ಸೊ ನಿಮಗೆ ಸಬ್ಸಿಡಿ ಲೋನ್ ಸಿಗುತ್ತೆ ಮತ್ತು ಇನ್ನೊಂದು ಲಾಸ್ಟ್ ಪಾಯಿಂಟ್ ನಿಮಗೆ ನೀವು ಏನಾದ್ರು ಫಸ್ಟ್ ಹೋಮ್ ನೀವು ಗ್ರ್ಯಾಂಟಲ್ಲಿ ಫಸ್ಟ್ ಹೋಮ್ ಏನಾದ್ರು ನೀವು ತೊಗೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದರೆ ಸೊ ನಿಮಗೆ ಆಸ್ಟ್ರೇಲಿಯಾ ಬಂದುಬಿಟ್ಟು ಗ್ರ್ಯಾಂಟಲ್ಲೇ ನಿಮಗೆ ಬಂದುಬಿಟ್ಟು $15,000 ನಿಮಗೆ ಫ್ರೀಯಾಗಿ ಕೊಡುತ್ತೆ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಿದರೂ ಕೊಡುತ್ತೆ ಇಲ್ಲ ಓಕೆ ಕಟ್ಟಿರೋ ಮನೆ ತೊಗೊಂಡ್ರು ನಿಮಗೆ $15,000 ನಿಮಗೆ ಗ್ರ್ಯಾಂಟಲ್ಲಿ ಕೊಡಿ ಇಂಡಿಯಾದಲ್ಲಿ ಇರ್ತಲ್ಲ ಗ್ರ್ಯಾಂಟ್ ಮನೆಗೆ 2 ಲಕ್ಷ ಕೊಟ್ಟು ಹೊಸ ಮನೆ ಕಟ್ಟಿದರೆ 1 ಲಕ್ಷ ಕೊಟ್ಟರು ಈಗ ಮೋದಿದು ಆಫರ್ ಇದೆ ಕೊಡ್ತಾ ಇದ್ದಾರಲ್ಲ 3 ಲ್ಯಾಕ್ಸನ್ನು ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಬಂದುಬಿಟ್ಟು $15,000 ಕೊಡ್ತಾ ಇದ್ದಾರೆ ಸೊ ಇದೊಂದು ನಿಮಗೆ ದೊಡ್ಡ ಬೆನಿಫಿಟ್ ನಿಮಗೆ ಸೊ ನೋಡಿ ಇಷ್ಟೆಲ್ಲ ನಿಮ್ಗೆ 10 ಪಾಯಿಂಟ್ಸ್ ಇದೆ ನೋಡಿ ನಿಮಗೆ ಯಾವುದಿಷ್ಟ ಆದರೂ ಕಮೆಂಟ್ ಮಾಡಿ ಈ 10 ಪಾಯಿಂಟ್ಸಲ್ಲಿ ಮತ್ತು ನೀವು ಯಾರಾದರೂ ಹೋಗಬೇಕು ಅಂತಿದ್ರೆ 10 ಪಾಯಿಂಟ್ಸ್ ಚೂಸ್ ಮಾಡಿ ಹೋಗ್ಬೇಕಾ ಬೇಡವೋ ಅಂತ ನೀವು ಡಿಸೈಡ್ ಮಾಡಿ ಸರಿನಾ ಇವತ್ತಿನ ವೀಡಿಯೋ ಇಷ್ಟೇ ನಾನು ಮಾಡ್ತಾ ಇರೋದು ಸೊ ನಿಮಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸೊ ಇದೇ ಥರ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಸರಿನಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಗ್ಲೀಷ್ ಕಲಿಸಿ ಟ್ರೈ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ